ನಿನಗೆ ತಲೆ ಕೆಟ್ಟಿದ್ಯಾ? ನನ್ನ ಪಾಸ್ಪೋರ್ಟ್ ಯಾಕ ಹಾಳು ಮಾಡ್ತಿದ್ಯಾ? ಏ ಪಾಸ್ಪೋರ್ಟ್ ಹಾಳಾಗಿದ್ದಕ್ಕೆ ನಿಂಗೆ ಅಷ್ಟೊಂದು ಹೊಟ್ಟೆ ಉರಿಯತ್ತ? ಸಂಸಾರಕ್ಕೆ ಸಂಸಾರನೇ ನಾಶ ಮಾಡಕ ಹೊರಟಿದ್ಯಲ್ಲ, ಅದನ್ನ ನೋಡ್ಕೊಂಡು ನಮಗೆ ಅಷ್ಟು ಹೊಟ್ಟೆ ಉರಿಯಲ್ಲ? ಇಡಿಯಟ್, ನಿನ್ನ ಪಾಡಿಗೆ ನೀನು ಇದ್ದಿದ್ರೆ ನಾನು ನಿನಗೆ ತೊಂದರೆ ಕೊಡ್ತಿರಲಿಲ್ಲ. ನೀನು ನನಗೆ ಹಿಂಸೆ ಕೊಟ್ರೆ ನಾನು ನಿಮ್ಮೆಲ್ಲರಿಗೂ ಚಿತ್ರ ಹಿಂಸೆ ಕೊಡ್ತೀನಿ. ಅನುಭವಕ್ಕೆ ರೆಡಿಯಾಗಿ ನಿಮ್ಮನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಚುಚ್ಚಿ 3 ಕೋಟಿ ರೂಪಾಯಿನ ಎತ್ತಿಟ್ಕೊಂಡೆ, ನನ್ನ ಟಿಕೆಟ್ಸ್ ನ ಹಾಳು ಮಾಡಿದೆ, ಪಾಸ್ಪೋರ್ಟ್ ನ ಡ್ಯಾಮೇಜ್ ಮಾಡಿದ್ರೆ, ನನ್ನ ಸೇಫ್ಟಿಗೆ ಅಂತ ಮಾಡಿದ ಪ್ಲಾನ್ ನ ನೀವೆಲ್ಲರೂ ಸೇರ್ಕೊಂಡು ಹಾಳು ಮಾಡಿದ್ರಿ. ನೀವು ಹೀಗೆಲ್ಲ ಮಾಡಿದ್ರಿ ಅಂತ ನಾನು ಹೆದರುಕೊಂಡು ಮೂಲೆ ಸೇರ್ತೀನಿ ಅಂತ ಅನ್ಕೊಂಡ್ರಾ? ನನ್ನ ದಾರಿ ಗಡ್ಡ ಬಂದು ನೀವೆಂತ ಮುಟ್ಟಾಳ್ರು ಅಂತ ನೀವೇ ಪ್ರೂವ್ ಮಾಡಿದ್ರಿ. ರಾಧಿಕಾ ಎಲ್ಲಿ ಅಂತ ಒಂದೇ ಮಾತಲ್ಲಿ ಹೇಳಿದಿದ್ರೆ ಈಗೆಲ್ಲ ಮುಗ್ದೋಗಿರೋದು. ನೀವು ನಮಗೆ ರಾಧಿಕನ ಒಪ್ಪಿಸಿದ್ರೆ ನಾವು ನಿಮ್ಮನ್ನು ಬಿಟ್ಬಿಡ್ತಿದ್ವಿ ಎಲ್ಲಾದರೂ ಹಾಳಾಗೋಗಿ ಅಂತ. ಹೇ, ರಾಧಿಕಾ ನಿಮಗೆ ಸಿಗಲ್ಲ, ಅವಳನ್ನ ಹುಡುಕೋದನ್ನ ಬಿಟ್ಬಿಡಿ ಅಂತ ಬಡ್ಕೊಳ್ಳೋದು ನಿಮ್ಗೆ ಯಾರಿಗೂ ಅರ್ಥ ಆಗಲ್ವಾ? ಸಿಗಲ್ಲ ಅಂದ್ರೆ ಏನು ಅರ್ಥ? ನೀನು ಅವಳಿಗೆ ಏನಾದರೂ ಮಾಡಿದ್ಯಾ? ಸಾಯಿಸ್ಬಿಟ್ಟಿದ್ಯಾ? ಅವಳಿಗೇನಾದರೂ ಮಾಡಿದ್ಯಾ ಅಂತ ಗೊತ್ತಾದ್ರೆ ನಿನ್ನ ಗ್ರಹಚಾರ ನೆಟ್ಟಿಗಿರಲ್ಲ. ನೋಡು, ನಿನಗೆ ಅಕ್ಕ ಅಂತ ಇರೋದು ನಾನೊಬ್ಳೆ. ನಾನು ಹೇಳ್ದಂಗೆ ಕೇಳ್ಕೊಂಡು ಬಿತ್ತಿದ್ರೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ಅದನ್ನು ಬಿಟ್ಟು ಇವ್ರಗಳ ಜೊತೆ ಸೇರ್ಕೊಂಡು ಹೋರಾಡಬೇಡ. ರಾಧಿಕನ ಗದ್ಗತಿನೇ ನಿನಗೂ ಆಗುತ್ತೆ, ನಿನಗೆ ಗದ್ಗತಿನೇ ಇವ್ರಗಳಿಗೂ ಆಗುತ್ತೆ. ಇದನ್ನೇ ಕೇಳಿ ಕೇಳಿ ಬೋರ್ ಆಗಿದೆ. ರಾಧಿಕನ ಅಡ್ರೆಸ್ ಕೊಡೋ ಹಾಗಿದ್ರೆ ಕೊಡಿ, ಇಲ್ಲ ತೆಪ್ಪ ಹೋಗಿ ಬಿಸ್ಕೊಳ್ಳಿ. ನಿಮ್ ಭಾಷಣ ಕೇಳಿ ಕೇಳಿ ಸಾಕಾಗಿದೆ, ನನಗೊಂದು ಸಖತ್ ನಿದ್ದೆ ಬರ್ತದೆ. ಮಾಯಕ್ಕ ಬನ್ನಿ, ಹೋಗಿ ಮಲ್ಗೋಣ. ತಪ್ಪಿಸ್ಕೊಳಕ್ ನೋಡ್ಬೇಡ, ನೀನು ನನ್ನ ಕಣ್ಮುಂದೆ ಇಲ್ಲ ಅಂದ್ರೆ ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ.